high record of rupees 1,052 crores. During the current year also, the trend is maintained and the exports of fire and fire products from the country has crossed rupees 861 crores. It is only more significant to know that the share of non-traditional states in the export basket is increasing every year. ನಾರು ಮತ್ತು ನಾರಿನ ಉತ್ಪನ್ನಗಳನ್ನು ಭಾರತವನ್ನ ಹೊರತುಪಡಿಸಿ ಪ್ರಪಂಚದಾದ್ಯಂತ 121 ರಾಷ್ಟ್ರಗಳು ಉತ್ಪಾದನೆಯಲ್ಲಿ ಮುಂದಿವೆ. ನಾರು ಕ್ಷೇತ್ರ ರಫ್ತು ವಲಯದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿದ್ದು 2011 ಹಾಗೂ 12ನೇ ಸಾಲಿನಲ್ಲಿ ರಫ್ತು ವಹಿವಾಟಿನ ಮೂಲಕ 1052 ಕೋಟಿ ರೂಪಾಯಿ ವಹಿವಾಟನ್ನು ಗಳಿಸಿರುವುದು ದಾಖಲೆಗೆ ಸರಿಸಮನಾಗಿದೆ. ನಾರಿನ ಸಾಮಗ್ರಿಗಳು ಮತ್ತು ವಿವಿಧ ಉತ್ಪನ್ನಗಳಿಂದ ಸುಮಾರು 861.17 ಕೋಟಿ ರು ವಹಿವಾಟನ್ನು ಗಳಿಸಿದೆ. ಈ ನಿಟ್ಟಿನಲ್ಲಿ ಸಂಪ್ರದಾಯರಹಿತ ರಾಜ್ಯಗಳು ಈ ನಾರು ಕ್ಷೇತ್ರದಲ್ಲಿ ವಹಿವಾಟನ್ನು ನಡೆಸಲು ಆಸಕ್ತಿ ವ್ಯಕ್ತಪಡಿಸುತ್ತಿದ್ದು ದಿನದಿಂದ ದಿನಕ್ಕೆ ರಫ್ತಿನ ಪ್ರಮಾಣ ಹೆಚ್ಚಳವಾಗುತ್ತಿದೆ. ಕರ್ನಾಟಕ ಹ್ಯಾಸ್ ಎ ಲಾಂಗ್ ಹಿಸ್ಟರಿ ಆಫ್ ಮೋರ್ ದನ್ 5 ಡಿಕೇಡ್ಸ್ ದಟ್ ಇಸ್ 50 ಇಯರ್ಸ್ ಇನ್ ದಿ ಫೈರ್ ಇಂಡಸ್ಟ್ರಿ. It was in the late 60s, the brown fiber production was first started in the state through the government mechanized units in the then Mysore state. As of today, the coir industry in the state is producing 53,400 metric tons of coir fiber, providing their employment to nearly 29,230 people. ಕರ್ನಾಟಕದಲ್ಲಿ ನಾರು ಕೈಗಾರಿಕೆಗಳು 5 ದಶಕಗಳಿಂದ ಕಾರ್ಯನಿರ್ವಹಿಸುತ್ತಿದ್ದು ಪ್ರಥಮ ಬಾರಿಗೆ ಅಂದಿನ ಮೈಸೂರು ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರದ ಸಹಯೋಗದಲ್ಲಿ ಯಾಂತ್ರಿಕ ಘಟಕಗಳನ್ನು ಪ್ರಾರಂಭಿಸಲಾಯಿತು. ರಾಜ್ಯದಲ್ಲಿ ಸುಮಾರು 53,400 ಮೆಟ್ರಿಕ್ ಟನ್ ನಾರನ್ನು ಸುಮಾರು 4 ಲಕ್ಷ